ಶಾವರು ಕೂಡ ಮೊನ್ನೆ ಛತ್ತೀಸ್ಗಢದಲ್ಲಿ ಮಧ್ಯಪ್ರದೇಶದಲ್ಲಿ ಅವರು ಒಂದು ಮಾತು ಹೇಳಿದ್ರು 53 ವರ್ಷದ್ದು ಕಾಂಗ್ರೆಸ್ ದವರು ರಿಪೋರ್ಟ್ ಕಾರ್ಡ್ ಕೊಡಬೇಕು ದೇಶಕ್ಕಾಗಿ ಏನು ಮಾಡಿದ್ದಾರೆ ಅನ್ನೋದು ಹೇಳಬೇಕು ಆದರೆ ಅವರು ಏನು ಮಾಡಿಲ್ಲ ನಮ್ಮ ರಿಪೋರ್ಟ್ ಕಾರ್ಡ್ ಕೊಡ್ತೇವೆ ಅಂತ ಹೇಳಿ ತಮ್ಮ ಕೆಲವು ವಿಚಾರಗಳನ್ನು ಅಲ್ಲಿ ಹೇಳಿದರು ಬಟ್ ನನ್ನ ಹತ್ರ ರಿಪೋರ್ಟ್ ಕಾರ್ಡ್ ಇದೆ ದೇಶಕ್ಕಾಗಿ ನಾವು ಏನು ಮಾಡಿದ್ದೇವೆ ಅಂತಕ್ಕಂತ ರಿಪೋರ್ಟ್ ಕಾರ್ಡ್ ನಾನು ಕೊಡ್ತೇನೆ ನೇರೂಜಿ ಏನು ಮಾಡಿದ್ರು ವಲ್ಲಭಭಾಯ್ ಪಟೇಲ್ ಏನು ಮಾಡಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಏನು ಮಾಡಿದ್ರು ನಮ್ಮ ಇಂದಿರಾ ಗಾಂಧೀಜಿ ಅವರು ಏನು ಮಾಡಿದ್ರು ರಾಜೀವ್ ಗಾಂಧಿ ಏನು ಮಾಡಿದ್ರು ಸೋನಿಯಾ ಗಾಂಧಿ ಅವರು ಯಾವ ರೀತಿಯಾಗಿ ಬಡವರ ಹೊಟ್ಟೆಯನ್ನು ತುಂಬಿಸಕ್ಕೆ ಮತ್ತು ಅವರಿಗೆ ಕೈಗೆ ಕೆಲಸ ಕೊಡಕ್ಕೆ ಏನೇನು ಕೆಲಸಗಳನ್ನು ಮಾಡಿದಾರೋ ಅದರ ಪೂರ್ತಿ ಪಟ್ಟಿ ನಮ್ಮಲ್ಲಿದೆ ಅವ್ರ ಬಲ್ಲಿ ಏನು ಅಂತದ್ದು ಹೇಳಕ್ಕೆ ಹೇಳ್ಕೊಳ್ತಕ್ಕಂಥದ್ದಿಲ್ಲ ಬರೇ ಟೀಕೆ ಮಾಡ್ತಕ್ಕಂಥದ್ದು ನಾನು ನಿಮಗೊಂದು 4-5-6 ಉದಾಹರಣೆ ಕೊಡ್ತೀನಿ ಹಿಂದೆ 47ರಿಂದ 2004ವರೆಗೆ ನಮ್ಮ ದೇಶದಲ್ಲಿ ಅಕ್ಷರ ಕಲಿತಂತವರು 18% ಜನ ಇದ್ರು ಕೇವಲ 18% ಜನ ಆದರೆ 13-14ರಲ್ಲಿ 74% ವರೆಗೆ ಬಂತು ಅಂದ್ರೆ 74% ಜನರಿಗೆ ಶಿಕ್ಷಿತರಾಗಿ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಮತ್ತೆ ನಮಗೆ ಕೇಳ್ತಾರೆ ನೀವೇನ್ ಮಾಡಿರಿ 18% ಇದ್ದಿದ್ದನ್ನ 74ಕ್ಕೆ ತಂದಿದ್ದೇವೆ ಇದು ಕೆಲಸ ಅಲ್ಲ ಅದೇ ರೀತಿಯಾಗಿ ಮೊದಲೇ ಪ್ರತಿಯೊಂದು ಮನುಷ್ಯನ ಆಯುಷ್ ಆವರೇಜ್ ಲೈಫ್ ಅಂತಾರಲ್ಲ ಬದುಕು ಎಷ್ಟಿತ್ತು 32 ವರ್ಷ ಆವರೇಜ್ ಲೈಫ್ 32 ವರ್ಷ ಇವತ್ತು 71 13-14ವರೆಗೆ ನಾವು ತಂದಿದ್ದು ನಾವು ಎಲ್ಲ ಜನರಿಗೆ ಬದುಕಿಸಿದ್ದು 71 ವರ್ಷ ಆವರೇಜ್ ಈ ಕೆಲಸ ನಾವು ಮಾಡಿದ್ದೇವೆ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳ ಬರ ಓದಕ್ಕೆ ಬರ್ತಕ್ಕಂಥವರು ಕೇವಲ 7% ಜನ ಇದ್ರು ಆದರೆ ಇವತ್ತು ನಮ್ಮ ಕಾಲದ 13-14ರವರೆಗೆ 65% ಜನರಿಗೆ ಮಹಿಳೆಯರಿಗೆ ನಾವು ಶಿಕ್ಷೆ ಕೊಟ್ಟೆವು ಇವರು ಮತ್ತೆ ನಮಗೆ ಏನು ಮಾಡಿ ಇದೆಲ್ಲ ಮಾಡಿದ್ದಲ್ಲ ನಿಮಗೆ ವಿದ್ಯಾವಂತರು ಮಾಡಿದೇವೆ ನಿಮ್ಮ ಆರೋಗ್ಯ ಕಾಪಾಡ್ದೇವೆ ಮತ್ತು ಜನರಿಗೆ ಮುಂದೋಗಕ್ಕೆ ಅವಕಾಶ ಮಾಡಿಕೊಟ್ಟೇವೆ ಇದು ಮಾನವೀಯ ಸಂದೇಶದ ಜನವಾಹಿನಿ.